ಆತ್ಮೀಯ ವೀಕ್ಷಕರೇ, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬೊಮ್ಮಿಗಟ್ಟಿ ಗ್ರಾಮದಲ್ಲಿ ಸಷ್ಟಾಂಗ ಸಮ್ಮೇಳನ ಇಂದು ಜರುಗಿತು. ಶ್ರೀ ಸದ್ಗುರು ಸಿದ್ಧಾರೂಢ ಬ್ರಹ್ಮಾನಂದ 14ನೇ ವರ್ಷದ ಸಷ್ಟಾಂಗ ಸಮ್ಮೇಳನವು 12ರಂದು ಜರುಗಿದವು. ಬ್ರಹ್ಮಾನಂದ ಪೀಠಾಧ್ಯಕ್ಷರಾದ ಶ್ರೀ ದಯಾನಂದ ಮಹಾಸ್ವಾಮೀಜಿಗಳವರು ಸಾನ್ನಿಧ್ಯ ವಹಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಹಲವಾರು ಸದಸ್ಯರನ್ನು ಸನ್ಮಾನಿಸಿದರು ಮತ್ತು ಪ್ರತಿ ಅಮಾವಾಸ್ಯೆ ಅನ್ನಪ್ರಸಾದ ವ್ಯವಸ್ಥೆ ಇರುವಂತೆ ಈ ಅಮಾವಾಸ್ಯೆಗೂ ಕೂಡ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮಠಾಧೀಶಂ ಸಿದ್ಧಾರೂಢೈತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಿತಂಗ್ರಿ ಕಮಲದೊಂದಂ ತಾಪತ್ರಿ ನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಂ ಅಹಂ ಭಜೆ. ಸಿದ್ಧ ಸದ್ಗುರುಪಾದಾಬ್ಜಂ ಜನ ಜನಕಸ್ತಥಾ ತಥೋಪದೇಶ ಕರ್ತಾರಂ ನತ್ವಾ ಭಕ್ತಿ ಪ್ರಸರಂ. ಪರಮ ಪೂಜ್ಯ ಪ್ರಾತಃಸ್ಮರಣೀಯರಾಗಿರುವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರನ್ನು ಹೊರನಲ್ಲಿ ಧ್ಯಾನಿಸಿಕೊಂಡು ಸ್ಥಿತಪ್ರಜ್ಞ ಮನಿ ಗುರುನಾಥಾರೂಢರ ಗುರು ಪರಂಪರೆಗೆ ಇಷ್ಟೇಶ್ವರವಾಗಿಸಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಬಸವಾದಿ ಶಿವಶರಣನೆಲ್ಲ ದಾರ್ಶನಿಕ ಮಾಂತರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿಕೊಂಡು ಶ್ರೀ ಸದ್ಗುರು ಸಿದ್ಧಾರೂಢ ಬೃಹನ್ಮಠ ಈ ಮಠ ಸ್ಥಾಪನೆಯಾಗಿದ್ದು 2006-07ರಲ್ಲಿ. ಈ ಭೂಮಿಯನ್ನು ದೇವಸಿಂಗ ತೂಕಾಕ್ತಿ ಅಂತಕ್ಕಂಥ ಒಬ್ಬ ಭಕ್ತರು ಇದನ್ನು ಒಂದು ಎಕರೆಯಲ್ಲಿ ದಾನ ರೂಪವಾಗಿ ಕೊಟ್ಟರು. ಅವರು ಕೊಟ್ಟ ನಂತರ 2006-07ರಿಂದ ಈ ಕಡೆ ಇದನ್ನು ನಾವು ಪ್ರತಿಯೊಂದು ಹಳ್ಳಿ ಹಳ್ಳಿ ಪ್ರತಿಯೊಂದು ಮನೆ ಮನೆಗೆ ಎಲ್ಲ ಕಡೆ ಹೋಗಿ ಎಲ್ಲ ಭಕ್ತರ ಒಂದು ಸಹಾಯ ಸಹಕಾರವನ್ನು ತೆಗೆದುಕೊಂಡು ಈ ಒಂದು ಸಿದ್ಧಾರೂಢ ಬೃಹನ್ಮಠವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಪ್ರತಿ ವರ್ಷ ಶ್ರಾವಣ ಮಾಸ ಒಂದು ತಿಂಗಳ ಅಭಿಷೇಕ ಇರ್ತಾಯಿದೆ ಮತ್ತು ಪ್ರತಿ ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ, ಸತ್ಸಂಗ ಸಮ್ಮೇಳನ, ಸಾಮೂಹಿಕವಂಥ ಅನೇಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಭಾಳ ಸುಂದರವಾಗಿ ನಡೆದು ಬಂದವು. ಆದರೆ ಈಗ ಈ ವರ್ಷ ಕೋವಿಡ್ ಒಂದು ಇದರಿಂದ ಸ್ವಲ್ಪ ಕಾರ್ಯಕ್ರಮ ಸಾಮೂಹಿಕ ಯುವಕ್ಕೆ ಸ್ವಲ್ಪ ಹಿನ್ನಡೆಯಾಗಿ ಈ ವರ್ಷ ವಾರ್ಷಿಕೋತ್ಸವ ಬಿಡಬಾರ್ದು ಅಂತಕ್ಕಂಥ ಒಂದು ವಿಶೇಷ ಒಂದು ಇದರಿಂದ ನಾವು ಈ ವರ್ಷ ಸತ್ಸಂಗ ಕಾರ್ಯಕ್ರಮ ಅಷ್ಟೇ ಹಮ್ಮಿಕೊಂಡಿದ್ದೆ. ಅದಕ್ಕೆ ಮುಂದೆ ಈ ಸಲ ಏನಪ್ಪ ಅಂದರೆ ಶಿವನಾಮ ಸಪ್ತಾಹ ಬೆಳಗ್ಗೆ 6ರಿಂದ ಸಾಯಂಕಾಲದ 8ರವರೆಗೆ ಶಿವನಾಮ ಸಪ್ತಾಹ, ನಾಮ ಅಂದರೆ ಶಿವ ಓಂ ನಮಃ ಶಿವ ಅಂತಕ್ಕಂಥ ಮಹಾಮಂತ್ರ ನಿರಂತರವಾಗಿ ಯಾವ ರೀತಿ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆಯೋ ಅದೇ ಪ್ರಕಾರ ಇಲ್ಲಿ ನಡೀಬೇಕು ಅಂತಕ್ಕಂಥ ಒಂದು ಸತ್ಯ ಸಂಕಲ್ಪದೊಂದಿಗೆ ಇವತ್ತು ಶಿವನಾಮ ಸ್ಮರಣೆ, ಇವತ್ತು ಮತ್ತು ಅನೇಕ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಇದು ಧಾರ್ಮಿಕ ಕಾರ್ಯಕ್ರಮ ಇವತ್ತು ನಡ್ಕೊಂಡು ಇಲ್ಲಿ ಬಂದಿದೆ. ಪ್ರತಿ ವರ್ಷ ಸಾಮೂಹಿಕ ವಿವಾಹ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಹಾಗೆ ಪ್ರತಿ ಅಮಾವಾಸ್ಯೆಗೊಮ್ಮೆ ಮತ್ತು ಇಲ್ಲೆಲ್ಲ ಭಕ್ತರು ಕೂಡಿಕೊಂಡು ಬೆಳಗ್ಗೆ ಅಭಿಷೇಕ, ಪೂಜೆ, ಸಹಸ್ರ ಬಿಲ್ವಾರ್ಚನೆ, ಶಿವನಾಮ ಸಪ್ತಾಹ, ಜೊತೆಗೆ ಅನ್ನ ಸಂತರ್ಪಣೆ, ಹೀಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ವೈಭವಪೂರ್ಣವಾಗಿ ಬಹಳ ಒಂದು ಸುಂದರವಾದ ಕಾರ್ಯಕ್ರಮ ಎಲ್ಲ ಭಕ್ತರ ಸಹಾಯ ಸಹಕಾರದಿಂದ ನಡ್ಕೊಂಡು ಬಂದಿದೆ. ಭಾಳ ಸಂತೋಷ ಏನಪ್ಪ ಅಂದರೆ ಇಲ್ಲಿ ಭಕ್ತರು ಭಾಳ ಒಂದು ಭಕ್ತಿಯಿಂದ ಬಂದು ಈ ಸದ್ಗುರುನಾಥನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡು ತನು ಮನ ಧನ ಇವೆಲ್ಲವನ್ನು ಅರ್ಪಣೆ ಮಾಡಿ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಅವರು ಇಲ್ಲಿ ಮಠದಲ್ಲಿ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸದ್ಗುರು ಸಿದ್ಧಾರೂಢ ಬೃಹನ್ಮಠ ಬೊಮ್ಮಿಗಟ್ಟಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು ಎಲ್ಲ ಹಳ್ಳಿಗಳ ಸಹಾಯ ಸಹಕಾರ ಈ ಮಠಕ್ಕಾಗಿದೆ. ಎಲ್ಲ ಭಕ್ತರ ಸಹಾಯ ಸಹಕಾರದಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕೋಸ್ಕರವಾಗಿ ನಾವು ಕೂಡ ನಿರಂತರವಾಗಿ ಒಂದು ಸತ್ಸಂಗ ಇರ್ಬೋದು, ಭಜನೆ ಇರ್ಬೋದು, ಹೆಂಗೆ ಸಂಚಾರಿ ಪೀಠ ಅಂತ ಹೇಳ್ತಾರಲ್ಲ ಹಾಗೆ ಸಂಚಾರವನ್ನು ಮಾಡ್ತಾ ಇದೊಂದು ಮಠವನ್ನು ಸ್ಥಾಪನೆ ಮಾಡಿದ್ದಾಗಿದೆ. ಇದು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಎಲ್ಲ ಜಾತಿ ಜನಾಂಗದವರಿಗೆ ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಸದಾಶಯದೊಂದಿಗೆ ಈ ಮಠವನ್ನು ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಅನೇಕ ಜನ ಭಕ್ತ ಜನರು ಬಂದು ಇದೆಲ್ಲ ಕಾರ್ಯಕ್ರಮ ನೋಡಿ ಭಾಳ ಆನಂದದಿಂದ ಸಂತೋಷಪಟ್ಟು ಅವರೆಲ್ಲ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಸದ್ಗುರು ಸಿದ್ಧಾರೂಢರ ಮಠ ಅಂದರೆ ಅಷ್ಟು ಭಾಳ ಒಂದು ಆ ಸದ್ಗುರುನಾಥನ ಕೀರ್ತಿ ಭಾಳ ಅಜರಾಮರವಾಗಿರ್ತಕ್ಕಂಥದ್ದು. ಆ ಸದ್ಗುರುನಾಥನ ಸ್ಮರಣೆಯನ್ನು ನಾವು ಮಾಡಿದರೆ ಈ ಭವಾಬ್ಧಿಯಿಂದ ಸರಳವಾಗಿ ಎಲ್ಲರೂ ಕೂಡ ಮುಕ್ತರಾಗಲಿಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಸದ್ಗುರು ಸಿದ್ಧಾರೂಢ ಬೃಹನ್ಮಠ ಇಲ್ಲಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಅನ್ನ ಸಂತರ್ಪಣೆ, ಸತ್ಸಂಗ, ಭಜನೆ, ಪ್ರವಚನ ಹೀಗೆ ಇದೆ. ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ನೂತನವಾಗಿ ಆರಿಸಿ ಬಂದ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಬೊಮ್ಮಿಗಟ್ಟಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಇವತ್ತು ಸತ್ಕಾರ ಮಾಡಬೇಕಂತ ಒಂದು ಸತ್ಯ ಸಂಕಲ್ಪವನ್ನು ಮಾಡಿಬಿಟ್ಟು ಇವತ್ತು ಆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ಅಮಾವಾಸ್ಯೆಗೊಮ್ಮೆ ಒಟ್ಟು ಎಲ್ಲ ಭಕ್ತರು ಕೂಡಿಕೊಂಡು ಇಂಥ ಒಂದು ಕಾರ್ಯಕ್ರಮ ಅನ್ನ ಸಂತರ್ಪಣೆ, ಏನು ಶಿವಭಜನೆ ಮತ್ತು ಬೆಳಗ್ಗೆ ಅಭಿಷೇಕ,
ಹೀಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ನಿರ್ವಿಘ್ನವಾಗಿ ಆ ಸದ್ಗುರುನಾಥನ ಕೃಪೆಯಿಂದ ಇವೆಲ್ಲ ನಡೀತಾ ಇದೆ. ಇದಕ್ಕೆಲ್ಲ ಪ್ರೇರಣೆಕರ್ತ ಯಾರಪ್ಪ ಅಂದ್ರೆ ಸದ್ಗುರುನಾಥನೇ. ಸದ್ಗುರು ಸಿದ್ಧಾರೂಢ, ಅವನು ಹೇಗೆ ಆಡಿಸ್ತಾನೋ ಹಾಗೆ ನೀನು ಆಡಿಸಿದಂತೆಯೇ ನಾನು ಆಡುವೆನೆ ಅಂತ. ಹಾಗೆ ಸೂತ್ರಧಾರ ಯಾರಪ್ಪ ಅಂದ್ರೆ ಅವನೇ. ನಾವೆಲ್ಲ ಪಾತ್ರಧಾರಿಗಳು, ನಾವೆಲ್ಲ ಪಾತ್ರಧಾರಿಗಳು ಆ ಸದ್ಗುರುನಾಥನ ಸೇವೆಯನ್ನು ಮಾಡಿ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕಾಗಿದೆ. ಓಂ ನಮ ಶಿವಾಯ ಅಂತಕ್ಕಂಥ ಮಹಾಮಂತ್ರ ಮುಂದಿನ ಸಲ ಶಿವನಾಮ ಸಪ್ತಾಹ 7 ದಿವಸ ಮಾಡಬೇಕು. ಎಲ್ಲ ಭಕ್ತರಿಗೆ ಅದರಿಂದ ಒಳ್ಳೆಯದಾಗಬೇಕು ಅಂತಕ್ಕಂಥ ಸದಾಶಯದೊಂದಿಗೆ ಶಿವನಾಮ ಸಪ್ತಾಹ 7 ದಿವಸ ಮಾಡಬೇಕು ಅಂತಕ್ಕಂಥ ಸತ್ಯ ಸಂಕಲ್ಪವನ್ನು ಮಾಡಿದ್ದಾಗಿದೆ. ಅದಕ್ಕೋಸ್ಕರ ಸದ್ಗುರುನಾಥ ಸರ್ವ ಸದ್ಭಕ್ತರಿಗೂ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ, ಆಯಸ್ಸು ಆರೋಗ್ಯ ಸುಖ ಸಂಪತ್ತು ಸನ್ಮಂಗಳನ್ನು ಉಂಟು ಮಾಡಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ. ಸದ್ಗುರುವೇ ಸಿದ್ಧಾರೂಢ ನಮಃ. ಶ್ರೀ ಕಲಘಟಗಿ ತಾಲೂಕು ಬೆಮ್ಮಿಗಿಟ್ಟೆ ಗ್ರಾಮದ ಶ್ರೀ ಸದ್ಗುರು ಸಿದ್ಧಾರೂಢ ಬೃಹನ್ಮಠ ಬೊಮ್ಮಿಗಟ್ಟಿ. ಇದರ ಬೃಹನ್ಮಠದ ಮಹಾಗುರುಗಳು ಮತ್ತು ಮಹಾ ಈ ಮಠದ ಮಠವನ್ನು ಬೆಳೆಸಿ ಇದು ಮಠದ ಬಗ್ಗೆ ಭಾಳ ಕಾಳಜಿ ವಹಿಸಿದಂಥ ನಮ್ಮ ಮಹಾನ್ ಬೃಹನ್ಮಠದ ಗುರುಗಳಾದಂಥ ನಮ್ಮ ದಯಾನಂದ ಸ್ವಾಮಿ ಅಜ್ಜನವರ ಪಾದಕ್ಕೆ ಪಣಮಟ್ಟು, ಅದೇ ರೀತಿ ಈ ಆರ್ಯದೇವ ಸಿದ್ಧಾರೂಢರ ಪಣಮಟ್ಟು. ಈ ಮಠ ಪ್ರತಿ ಅಮಾಸಿಗೊಮ್ಮೆ ನಾವು ಈ ಗ್ರಾಮದವರಲ್ಲ ಬೇರೆ ಗ್ರಾಮದವರು, ತಬಕನಹಳ್ಳಿ ಗ್ರಾಮದವರು, ಅಲ್ಲಿಂದ ಪ್ರತಿ ಅಮಾಸಿಗೂ ನಾವು ಬಂದು ಇಲ್ಲಿ ಅಜ್ಜನ ದರ್ಶನ ಪಡೆದು ಹೋಗ್ತೀವಿ. ಮತ್ತು ಇಲ್ಲೊಂದು ಮುಖ್ಯ ಕೆಲಸ ಏನಪ್ಪ ಅಂದ್ರೆ ಮೊದಲನೇದಾಗಿ ಮಹಾಪ್ರಸಾದ ವ್ಯವಸ್ಥೆ ತಿಂಗಳಿಗೊಮ್ಮೆ ಪ್ರತಿನಿತ್ಯ ನಡೆದೈತಿ. ಅದು ನಮ್ಮ ಸದ್ಗುರುಗಳ ದಯದಿಂದ ಮಾತ್ರ ಸಾಧ್ಯ. ಅದೇ ರೀತಿ ನಮ್ಮ ಈ ಬೆಮ್ಮಿಗಟ್ಟೆ ಗ್ರಾಮದ ಎಲ್ಲ ಗುರು ಹಿರಿಯರೆಲ್ಲ ಸಮ್ಮುಖದಲ್ಲಿ ಮಹಾಪ್ರಸಾದ ಮತ್ತು ಇವತ್ತಿನ ದಿವಸ ಈ ನೂತನ ಸದಸ್ಯರಾಗಿ ಆಯ್ಕೆಯಾದಂಥ ಪಂಚಾಯಿತಿಯ ನೂತನ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಗುರುಗಳು ಇಟ್ಕೊಂಡಿದ್ದಾರೆ. ಅದನ್ನು ಅವರು ಅಮೃತ ಆಸ್ತಿಯನ್ನು ನೆರವಿಸ್ತಿದ್ದಾರೆ ಅಂಥೇಳಿ ಈ ನನಗೆ ಮಾತನಾಡಿಗೆ ಅವಕಾಶ ಕೊಟ್ಟಂಥ ನಮ್ಮ ನ್ಯೂಸ್ ಚಾನಲ್ ಅವರಿಗೆ, ನಮ್ಮ ಗುರುಗಳಿಗೆ, ಮಠದ ನನ್ನ ಆರ್ಯದೇವ ಸಿದ್ಧಾರೂಢ ಅಪ್ಪನ ಪಾದಕ್ಕೆ ಪಣಮಟ್ಟು ಎರಡು ಮಾತನ್ನು. ನನ್ನ ಹೆಸರು ಮಾದೇವ ತಡಸ, ಸಾಕಿನ ತಪ್ಪದು ಹೊನ್ನಳ್ಳಿ ಕಲ್ಲಡಿ ತಾಲೂಕಿನವರು. ಇಲ್ಲಿ ಮಠಕ್ಕೆ ನಮ್ಮ ಭಕ್ತರು ನಾವು, ನಮ್ಮ ಅಜ್ಜಾರ ಮಠದ ಭಕ್ತರು ನಾವು.
थैंक यू फॉर वाचिंग अवर चैनल।